अज्ञानतिमिरांधस्य ज्ञानांजन शलाकया चक्षुरुन्मीलितं येन तस्मै श्री गुरवे नमः। अवधूत सद्गुरु ಕಂಚಿನಾಳದ ಶ್ರೀ ಪರ್ವತೇಶ್ವರರ ಕುರಿತಾದಂತಹ ಗುರು ಚೈತನ್ಯ ಪುಸ್ತಕವನ್ನ ಆಡಿಯೋ ಬುಕ್ ರೂಪದಲ್ಲಿ ಕೇಳ್ತಾ ಇದ್ದೇವೆ. ಶ್ರೀ ನರಸಿಂಹಮೂರ್ತಿ ಮತ್ತು ಪ್ರಕಾಶ್ ರವರು ಬರೆದಿರುವಂತಹ ಈ ಪುಸ್ತಕದಲ್ಲಿ ಎರಡನೇ ಭಾಗದಲ್ಲಿ ಗುರುಗಳ ಭಕ್ತರ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದೇವೆ. ಈ ಹಿಂದಿನ ಎರಡು ಸಂಚಿಕೆಯಲ್ಲಿ ಸಾಗರದ ಭಕ್ತರಾಗಿದ್ದಂತಹ ಶ್ರೀ ಭೋಜಕುಮಾರ್ ಅವರ ಅನುಭವಗಳನ್ನು ಕೇಳಿದ್ವಿ. ಈ ಸಂಚಿಕೆಯಲ್ಲಿ ಕೂಡ ಭೋಜಕುಮಾರ್ ಅವರು ಹಂಚಿಕೊಂಡಿರುವಂತಹ ತಮ್ಮ ಅನುಭವಗಳನ್ನು ಇಲ್ಲಿ ವಾಚಿಸ್ತಾ ಇದ್ದೇವೆ. ಗುರುಗಳ ಸಂದೇಶ. ಸಾಗರದ ಪಟೇಲ್ ಸಾಮಿಲ್ನ ಮಾಲೀಕರು ಗುರುಗಳ ಪರಮ ಭಕ್ತರು. ಅವರು ಕಂಚಿನಾಳಕ್ಕೆ ಹೋಗಿದ್ದಾಗ ಗುರುಗಳು ಅವರಿಗೆ ನಾಲ್ಕು ಮಂಗಳವಾರ ನೀನು ಪೂಜೆ ಮಾಡು, ಕೊನೆಯ ಮಂಗಳವಾರ ನಾನು ಸಾಗರಕ್ಕೆ ಬರ್ತೀನಿ ಎಂದು ಆಶ್ವಾಸನೆ ನೀಡಿದರಂತೆ. ಪಟೇಲ್ ದಂಪತಿಗಳಿಗೆ ಖುಷಿಯೋ ಖುಷಿ. ಶ್ರದ್ಧಾಭಕ್ತಿಯಿಂದ ಗುರುಗಳ ಆದೇಶದಂತೆ ಮೂರು ಮಂಗಳವಾರ ಸತತವಾಗಿ ಪೂಜಿಸಿದ ನಂತರ ನಾಲ್ಕನೇ ಮಂಗಳವಾರ ವಿಶೇಷ ಪೂಜೆಗಾಗಿ ತಯಾರಿ ಮಾಡಿಕೊಂಡರಂತೆ. ಗುರುಗಳು ಹೇಳಿದ ವಿಚಾರವಾಗಲಿ, ಅವರು ಸಾಗರಕ್ಕೆ ಬರುತ್ತಿರುವ ವಿಚಾರವಾಗಲಿ ನನಗೆ ಏನೂ ತಿಳಿದಿರಲಿಲ್ಲ. ನಾಲ್ಕನೇ ಮಂಗಳವಾರದ ಹಿಂದಿನ ದಿನ ಅಂದರೆ ಸೋಮವಾರದ ರಾತ್ರಿಯ ಕನಸಿನಲ್ಲಿ ನನಗೆ ಗುರುಗಳು ಒಂದು ಆದೇಶವನ್ನು ಕೊಟ್ಟರು. ನೀನು ನಾಳೆ ಬೆಳಿಗ್ಗೆ ಮುಂಚೆ ಪೂಜೆ ಮಾಡಿ ಪ್ರಸಾದವನ್ನು ಪಟೇಲರ ಸಾಮೇಲ್ಗೆ ತಲುಪಿಸು ಎಂದು ಆಜ್ಞೆ ನೀಡಿದ ಹಾಗಾಯಿತು. ನಾನು ಆಜ್ಞಾಪಾಲಕನಾಗಿ ಹೊತ್ತಿಗೆ ಮುಂಚೆ ಗುರುಗಳಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಹಿಡಿದು ಪಟೇಲರ ಮನೆ ಕಡೆಗೆ ಹೊರಟೆ. ಕನಸಿನಲ್ಲಿ ಆದೇಶ ಸಿಕ್ಕೊಡನೆ ನನ್ನ ನಿದ್ರೆ ಹಾರಿಹೋಯಿತು. ನನಗೆ ಯೋಚನೆ ಪ್ರಾರಂಭವಾಯಿತು. ಏನಾಗಿರಬಹುದು? ಗುರುಗಳು ಯಾಕೆ ಈ ರೀತಿ ಆದೇಶ ನೀಡಿದರು? ಇರಲಿ, ಗುರುವಾಕ್ಯ ಪರಿಪಾಲನೆ ಮಾತ್ರ ನನ್ನ ಕೆಲಸವೆಂದು ತೀರ್ಮಾನಿಸಿದ್ದೆ. ಪಟೇಲರ ಮನೆ ತಲುಪಿದಾಗ ಸಡಗರದಿಂದ ಗುರುಗಳ ಪೂಜೆ ನಡೆಯುತ್ತಿರುವುದನ್ನು ನೋಡಿ ಮನಸ್ಸಿಗೆ ಬಹಳ ಆನಂದವಾಯಿತು. ನನ್ನನ್ನು ನೋಡಿದ ಪಟೇಲರು ಆನಂದದಿಂದ, ನಾವು ನಿಮ್ಮನ್ನು ಕರೆಯದಿದ್ದರೂ ಗುರುಗಳ ಪೂಜೆಗೆ ಬಂದಿರಲ್ಲ ಎಂದು ಹೇಳಿದಾಗ ನನ್ನ ಮೈ ರೋಮಾಂಚನವಾಯಿತು. ಆದರೂ ನಾನು ಪಟೇಲ್ ದಂಪತಿಗಳಲ್ಲಿ ಪ್ರಸಾದ ತಲುಪಿಸಲು ಹೋದಾಗ, ನಾವು ನಿಮಗೆ ಹೇಳದೆ ಗುರುಗಳನ್ನು ಸಾಗರಕ್ಕೆ ಕರೆಸಬೇಕೆಂದು ಅಂದುಕೊಂಡು ಗುರುಗಳಲ್ಲಿ ವಿನಂತಿಸಿಕೊಂಡೆವು. ಅವರು ನಾಲ್ಕನೇ ಮಂಗಳವಾರ ಬರುತ್ತೇನೆಂದು ಹೇಳಿದರು. ಆ ವಿಚಾರ ನಿಮಗೆ ನಾವು ತಿಳಿಸಲೇ ಇಲ್ಲ ಎಂದರು. ನಾನು ನನ್ನ ಸ್ವಪ್ನದ ವಿಚಾರ ಹೇಳಿ ಇಂದು ಬೆಳಿಗ್ಗೆ ಗುರುಗಳು ನನಗೆ ನೀಡಿದ ಆದೇಶದ ಅನುಸಾರ ಅವರ ಪೂಜೆಯನ್ನು ಸಮಗ್ರವಾಗಿ ಮಾಡಿ ಅವರ ಪ್ರಸಾದವನ್ನು ನಿಮಗೆ ತಂದಿದ್ದೇನೆ, ದಯಮಾಡಿ ಸ್ವೀಕರಿಸಿ ಎಂದೆ. ಅವರಿಗಾದ ಸಂತೋಷ ನಿರಾಸೆ ಅವರ ಮುಖದಲ್ಲಿ ಕಾಣುತ್ತಿತ್ತು. ದಂಪತಿಗಳು ಒಂದು ಕಡೆ ಸಂತೋಷಪಟ್ಟರೆ ಮತ್ತೊಂದು ಕಡೆ ನೊಂದುಕೊಂಡರು. ಪಟೇಲ್ ದಂಪತಿಗಳು ಸ್ವಲ್ಪ ದಿನದಲ್ಲೇ ಕಂಚಿನಾಳಕ್ಕೆ ಹೋದಾಗ ಗುರುಗಳೇ ಪಟೇಲರನ್ನು ಉದ್ದೇಶಿಸಿ, ನಾನು ಆ ದಿನ ನಿಮ್ಮನೆ ಪೂಜೆಗೆ ಬಂದಿದ್ದೆನಲ್ಲಪ್ಪ, ನೀವು ಆ ಭೋಜಪ್ಪನನ್ನು ಕರೆದೇ ಇರಲಿಲ್ಲ ಎಂದಾಗ ಆಶ್ಚರ್ಯವಾಯಿತಂತೆ. ಪಟೇಲರಿಗೆ ಮತ್ತು ಅವರ ಹೆಂಡತಿಗೆ ಗುರುಗಳು ಅವರ ಸ್ಥೂಲ ದೇಹದಲ್ಲಿ ಬಾರದೆ ಹೋದರೂ ಸೂಕ್ಷ್ಮ ದೇಹದಲ್ಲಿ ಬಂದು ಎಲ್ಲವನ್ನೂ ವೀಕ್ಷಿಸಿದ್ದರು. ಎಲ್ಲಿಂದಲೋ ಬಂದ ಆಂಜನೇಯ ರಂಗನಾಥ ಸ್ವಾಮಿಯ ಮೂಲ ಮೂರ್ತಿಯನ್ನು ನೂತನ ದೇವಸ್ಥಾನದ ಕಟ್ಟಡದಲ್ಲಿ ಪ್ರತಿಷ್ಠಾಪಿಸುವ ಮುಂಚೆ ಮೆರವಣಿಗೆ ನಡೆದಿತ್ತು. ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಜಲವಾಸದಿಂದ ಮೆರವಣಿಗೆ ನಡೆಸಲು ಎತ್ತಿದಾಗ ಆಂಜನೇಯ ಸ್ವಾಮಿಯ ವಿಗ್ರಹದ ಒಂದು ಕೈ ಮುರಿದಿತ್ತು. ಆ ಭಗ್ನ ವಿಗ್ರಹ ಕಂಡು ಭಕ್ತಾದಿಗಳು ಚಿಂತಿತರಾದರು. ಗುರುಗಳು
ಅರಳಿಕಟ್ಟೆಯ ಮೇಲೆ ಕುಳಿತು ವಿಳ್ಳೆದೆಲೆ ಜಗಿಯುತ್ತಿದ್ದರು. ಈ ವಿಚಾರ ಗುರುಗಳ ಗಮನಕ್ಕೆ ಹೋಯಿತು. ಆಜನೇಯನ ಕೈ ಮುರಿದರೇನಂತೆ, ಆ ಕೈಗೆ ಬ್ಯಾಂಡೇಜ್ ಹಾಕಿದ್ರಾಯ್ತು ಎಂದು ಹೇಳಿ ನಸು ನಕ್ಕರಂತೆ. ಎಲ್ಲರಿಗೂ ದಿಗ್ಭ್ರಮೆ. ಏನಪ್ಪ ಇದು, ಇನ್ನು ನಮಗೇನು ಕಾದಿದೆಯೋ ಎಂದು ಎಲ್ಲರೂ ತಮ್ಮ ದಿಗಿಲು ತೋಡಿಕೊಳ್ಳುತ್ತಾ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಗುರುಗಳು ಮಾತ್ರ ತಮಗೇನೂ ಸಂಬಂಧವೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಆರಾಮವಾಗಿ ಕುಳಿತಿದ್ದರು. ಗುರುಗಳು ಯಾವ ರೀತಿ ಬ್ಯಾಂಡೇಜ್ ಹಾಕುತ್ತಾರೋ ನೋಡೋಣ ಎನ್ನುವ ಕಾತುರ ಕೆಲವರಿಗೆ. ಸ್ವಲ್ಪ ಸಮಯದ ನಂತರ ಎಲೆ ಅಡಿಕೆ ಹೊಗೆ ಸೊಪ್ಪು ಉಗಿದು ಬಂದು ಭಕ್ತರಿಗೆ, ಏನಿಲ್ಲ ಕಣ್ರೋ, ಆಂಜನೇಯ ಪ್ರವಾಸಕ್ಕೆ ಹೋಗಿದ್ದಾನೆ, ನಾಡಿದ್ದು ಪ್ರತಿಷ್ಠಾಪನೆ ಹೊತ್ತಿಗೆ ಖಂಡಿತ ಬರುತ್ತಾನೆ ಎಂದರು. ಭಕ್ತರಿಗೆ ಈ ಮಾತು ಕೇಳಿ ಆಶ್ಚರ್ಯವೋ ಆಶ್ಚರ್ಯ. ಗುರುಗಳ ಮಾತನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳೋದು, ಎಲ್ಲಿರುವ ಆಂಜನೇಯ, ಏನೊಂದೂ ಅರ್ಥವಾಗಲಿಲ್ಲ. ಭಕ್ತರಿಗೂ ಈ ಬಗ್ಗೆ ಏನೂ ಪ್ರಶ್ನೆ ಕೇಳುವ ಮನಸ್ಸು ಬರಲಿಲ್ಲ. ಗುರು ಮಾಡಿಸಿದ ಹಾಗೆ ಆಗುತ್ತೆ, ಚಿಂತೆ ನಮಗ್ಯಾಕೆ ಎಂದು ಸುಮ್ಮನಾದರು. ಪ್ರತಿಷ್ಠಾಪನೆ ಕಾರ್ಯದ ದಿನ ಬಂತು. ಆಂಜನೇಯನ ವಿಗ್ರಹ ಬರದೇ ಇದ್ದ ಬಗ್ಗೆ ಭಕ್ತರ ತಳಮಳ ಪ್ರಾರಂಭವಾಯಿತು. ಏನಪ್ಪ, ಭಗ್ನವಾಗಿರುವ ಆಂಜನೇಯನನ್ನು ಹೇಗೆ ಪ್ರತಿಷ್ಠಾಪನೆ ಮಾಡೋದು? ಗುರುಗಳು ಬ್ಯಾಂಡೇಜೂ ಹಾಕಲಿಲ್ಲ, ಬೇರೆ ಮಾಡಿಸಲೂ ಆಗಲಿಲ್ಲ, ಏನು ಮುಂದೆ ಅಂತ ಭಕ್ತರು ಗುಸುಗುಸು ಪ್ರಾರಂಭ ಮಾಡಿದ್ದರು. ಆದರೆ ಗುರುಗಳು ಮಾತ್ರ ನಿಶ್ಚಿಂತೆಯಿಂದ ಪ್ರತಿಷ್ಠಾಪನೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಇನ್ನೆರಡು ಗಂಟೆಗಳು ಬಾಕಿ ಇರುವಾಗ ಒಂದು ಕಾರು ಕಂಚಿನಾಳದ ಅರಳಿಕಟ್ಟೆಯ ಹತ್ತಿರ ಬಂತು. ಅದನ್ನು ಕಂಡ ಗುರುಗಳು ಜೋರಾಗಿ ಕೂಗುತ್ತಾ, ಆಂಜನೇಯ ಬಂದ ಕಣ್ರೋ, ಆರತಿಗೆ ತಯಾರು ಮಾಡ್ರೋ, ಡೊಳ್ಳು ಮಾಡಿರ್ರೋ, ಹೋಗ್ಲಿ ತಗೊಳ್ರೋ ಅಂತ ಬಡಬಡಾಯಿಸಿದ್ರು. ಯಾರಿಗೂ ಏನೊಂದು ಅರ್ಥವಾಗಲಿಲ್ಲ. ಕಾರಿನಿಂದ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಇಳಿಸಿದಾಗ ಭಕ್ತರಿಗೆ ಆಶ್ಚರ್ಯವೋ ಆಶ್ಚರ್ಯ. ಏನಿದು, ಇವರಿಗೆ ಮೂರ್ತಿ ತರಲು ಹೇಳಿದವರು ಯಾರು? ಇಲ್ಲಿರುವ ಯಾರು ನಮಗೆ ಪರಿಚಯವಿಲ್ಲವಲ್ಲ. ಯಾರಿವರು, ಏನಿದು ಕಥೆ? ಯಾರಿಗೂ ಬಿಡಿಸಲಾಗದ ತಗ್ಗಂಟಾಯಿತು. ಊರಿನ ಹಿರಿಯರು ಕಾರಿನಲ್ಲಿ ಬಂದವರನ್ನು ವಿವರವಾಗಿ ವಿಚಾರಿಸಿದರು. ಅವರು ತಮ್ಮ ಅನುಭವವನ್ನು ಹೇಳಿದರು. ನೋಡಿ, ನಾನು ಶಿಲ್ಪಿ. ಆಂಜನೇಯನ ವಿಗ್ರಹವನ್ನು ಕೆತ್ತಲು ನನಗೆ ಬೆಂಗಳೂರಿನ ಇವರು ಆರ್ಡರ್ ಕೊಟ್ಟಿದ್ದರು ಎಂದು ತಮ್ಮ ಪಕ್ಕದಲ್ಲಿದ್ದ ಒಬ್ಬ ಮಹಾಶಯನನ್ನು ತೋರಿಸುತ್ತಾ ಮಾತು ಮುಂದುವರೆಸಿದರು. ಇವರು ಹೇಳಿದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ನಾನು ಕೆತ್ತಿ ಸಿದ್ಧ ಮಾಡಿ ಇಟ್ಟಿದ್ದೆ. ನನ್ನ ಸ್ವಪ್ನದಲ್ಲಿ ಅಲ್ಲಿ ನಿಂತಿದ್ದಾರಲ್ಲ ಆ ಸ್ವಾಮಿಗಳು ಬಂದು, ಕಂಚಿನಾಳದ ಆಂಜನೇಯನ ವಿಗ್ರಹ ಶಿಥಿಲವಾಗಿದೆ, ನೀನು ಮಾಡಿರುವ ಈ ವಿಗ್ರಹವನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿದರು ಎಂದು ಕಂಚಿನಾಳಾಧೀಶ ಸ್ವಾಮಿಗಳ ಕಡೆಗೆ ಕೈ ತೋರಿಸಿದ. ಮುಂಚೆಯೇ ನಿರ್ಧಾರವಾಗಿದ್ದಂತೆ ಬೆಂಗಳೂರಿನಿಂದ ಇವರು ಆಂಜನೇಯನ ವಿಗ್ರಹವನ್ನು ತೆಗೆದುಕೊಂಡು ಹೋಗಲು ಕಾರು ಮಾಡಿಕೊಂಡು ಬಂದರು. ಆದರೆ ನಾನು ಇರುವ ವಿಚಾರವನ್ನು ಇವರಿಗೆ ತಿಳಿಸುತ್ತಾ ನಿಮ್ಮ ಕಾರಿನಲ್ಲಿ ಈ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕಂಚಿನಾಳಕ್ಕೆ ತೆಗೆದುಕೊಂಡು ಹೋಗೋಣ, ಅಲ್ಲಿ ಸ್ವಾಮಿಗಳು ಬೇಡ ಅಂದರೆ ನೀವು ಆಂಜನೇಯ ಸ್ವಾಮಿ ವಿಗ್ರಹವನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿಬಿಡಂತೆ ಎಂದು ಒಪ್ಪಿಸಿಕೊಂಡು ಬಂದಿದ್ದೇವೆ ಎಂದು ಒಂದೇ ಸಮನೆ ವರದಿ ಒಪ್ಪಿಸಿದ ಆ ಶಿಲ್ಪಿ. ಸಂಭ್ರಮ, ಹರ್ಷ, ಆನಂದಾಶ್ರು ಎಲ್ಲವೂ ಒಮ್ಮೆಲೆ ಅನುಭವವಾಯಿತು. ಗುರುಗಳ ಮಹಿಮೆಯನ್ನು ಅರಿತ ಆ ಬೆಂಗಳೂರಿನ ಮಹಾನುಭಾವ ಗುರುಗಳಿಗೆ ಸದಭಿವಂದನೆಯನ್ನು ಮಾಡುತ್ತಾ ಮನಸಾರೆ ಗುರುಗಳನ್ನು ಸ್ತುತಿಸಿದರು. ಆಂಜನೇಯ ಸ್ವಾಮಿ ವಿಗ್ರಹ ಕೆತ್ತಲು ಆದ ಖರ್ಚನ್ನು ತಾನೇ ವಹಿಸಿಕೊಂಡು ಶಿಲ್ಪಿಗೆ ಹಣ ಪಾವತಿ ಮಾಡಿ ಹೊರಟು ಹೋದರು. ಗುರುಗಳ ಈ ಪವಾಡ ಸದೃಶ ಕಾರ್ಯ ಕಂಚಿನಾಳದ ಭಕ್ತರಿಗೆ ಮರೆಯಲಾಗದ ಕ್ಷಣವಾಯಿತು. ಈಗಲೂ ಈ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ. ಇದನ್ನು ಕಂಡ ಸಂಜೀವಯ್ಯನವರು ತಮ್ಮ ಲಾವಣಿಯಲ್ಲಿ, ಇವನೆಂತಹವನೆಂದು ಅರಿಯಲ ಸಾಧ್ಯ ಪರ್ವತಪ್ಪ ಗುರುವೇ ಎಂದು ಸ್ತುತಿಸಿದ್ದಾರೆ. ಗುರುಗಳ ಕೊನೆ ದಿನಗಳು. ಗುರುಗಳ ಆರೋಗ್ಯ ಹದಗೆಟ್ಟಾಗ ಅವರನ್ನು ಶಿವಮೊಗ್ಗೆಯ ಆಸ್ಪತ್ರೆಗೆ ಸೇರಿಸಲಾಯಿತು. ಅವರ ಹತ್ತಿರ ಮೀಸೆ ರುದ್ರಪ್ಪನವರು ಬೆಂಗಾವಲಾಗಿ ನಿಂತಿದ್ದರು.
ಬರುತ್ತಿದ್ದ ಅಪಾರ ಜನಸಮೂಹವನ್ನು ನಿಯಂತ್ರಿಸುವುದೇ ಒಂದು ಕಷ್ಟದ ಪರಿಸ್ಥಿತಿಯಾಗುತ್ತಿತ್ತು. ಇಂತಹ ಸಮಯದಲ್ಲಿ ರುದ್ರಪ್ಪನವರು ಬಹಳ ಶ್ರಮಿಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿಯೇ ನಾನು ಆಸ್ಪತ್ರೆಗೆ ಹೋಗಿದ್ದೆ. ಗುರುಗಳನ್ನು ನೋಡಿದೊಡನೆ ಅವರ ಪಾದಕ್ಕೆ ನಮಸ್ಕಾರ ಮಾಡಿದೆ. ಅವರು ಎದ್ದು ನನ್ನ ಕುಶಲ ವಿಚಾರಿಸಿದರು. ನಂತರ ಬೇಸರಗೊಂಡವರಂತೆ ಕಾಣುತ್ತಿದ್ದರು. ನೋಡಪ್ಪ, ಇಲ್ಲಿನ ಡಾಕ್ಟರ್ಗಳು ನನ್ನ ತಲೆ ಕೆಟ್ಟಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಂತರ ಅಲ್ಲೇ ಇದ್ದ ಒಂದು ವೃತ್ತಪತ್ರಿಕೆ ಓದಿದರು. ನಾನು ಸರಿಯಾಗಿ ಓದ್ತಾ ಇದ್ದೀನಲ್ಲವೇ ಎಂದು ನನ್ನ ಕಡೆ ನೋಡಿ ಕೇಳಿದರು. ನನಗೆ ಗುರುಗಳ ಸ್ಥಿತಿ ಕಂಡು ಬಹಳ ದುಃಖವಾಯಿತು. ಅಷ್ಟು ಹೊತ್ತಿಗೆ ಬಂದ ಡಾಕ್ಟರ್ ಹತ್ತಿರ ನಾನು ಸ್ವಲ್ಪ ಸಿಟ್ಟಿನಿಂದಲೇ ಹೇಳಿದೆ, ನೀನೇನೇ ಔಷಧಿ ಕೊಟ್ಟರೂ ಅವರಿಗೆ ಬೇಕು ಅಂದ್ರೆ ಮಾತ್ರ ಸರಿಯಾಗೋದು, ಅವರು ಇರಬೇಕು ಅಂದ್ರೆ ಇರ್ತಾರೆ, ಇಲ್ಲ ಅವರು ಹೊರಟು ಹೋಗ್ತಾರೆ. ಡಾಕ್ಟರ್ ಏನು ಮಾತನಾಡಲಿಲ್ಲ. ಇದಾದ ಸ್ವಲ್ಪ ದಿನಕ್ಕೆ ಆಸ್ಪತ್ರೆಯಿಂದ ಮನೆಗೆ ಹೋದರು. ಗುರುಗಳು ಲಿಂಗೈಕ್ಯರಾಗುವ ಒಂದೆರಡು ತಿಂಗಳ ಮುಂಚೆ ನಾನು ಕಂಚಿನಾಳಕ್ಕೆ ಹೋಗಿದ್ದೆ. ಅಲ್ಲಿ ಅವರನ್ನು ಕುರ್ಚಿ ಮೇಲೆ ಕೂರಿಸಿ ಪೂಜೆ ನಡೆಯುತ್ತಿತ್ತು. ಅವರು ತಮಗೆ ಹಾಕಲಾಗಿದ್ದ ಹಾರವನ್ನು ಭಕ್ತರಿಗೆ ಕೊಡುತ್ತಿದ್ದರು. ಆದರೆ ಆ ದಿನ ಆ ಕೆಲಸವನ್ನೂ ನನಗೇ ಹೇಳಿದ್ದರು. ಅವರ ಕೈಗೆ ಅಷ್ಟೂ ಶಕ್ತಿ ಇಲ್ಲದಂತಾಗಿತ್ತು. ಭಕ್ತರೆಲ್ಲರಿಗೂ ಪ್ರಸಾದ ಹಂಚಿದ ನಂತರ ಗುರುಗಳು ತಾವು ಕುಳಿತಿದ್ದ ಕುರ್ಚಿಯ ಪಕ್ಕದಲ್ಲಿ ಇಟ್ಟಿದ್ದ ಒಂದು ಹಣ್ಣನ್ನು ಬಗ್ಗಿ ತೆಗೆದುಕೊಂಡು ನನಗೆ ಕೊಟ್ಟು, ಇವತ್ತಿನಿಂದ ನೀನು ಗುರುವಾದೆ, ಯಾರ ಕೈಗೂ ಸಿಗಬೇಡ ಎಂದರು. ಅದೇ ನನ್ನ ಕೊನೆ ಭೇಟಿಯಾಯಿತು. 1995 ಗುರುಗಳು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಹೋಗಿ ಅವರ ಸಮಾಧಿ ಕೆಲಸದಲ್ಲಿ ಪಾಲ್ಗೊಂಡಿದ್ದೆ. ಗುರುಗಳ ದೇವಸ್ಥಾನ ಇಂದು ಶ್ರದ್ಧೆಯ ತಾಣವಾಗಿದೆ. ನನಗೆ ಮಂತ್ರವಾಗಲಿ ತಂತ್ರವಾಗಲಿ ಗೊತ್ತಿಲ್ಲ. ಭಕ್ತರು ತರುವ ನಿಂಬೆಹಣ್ಣು ತೆಂಗಿನಕಾಯಿಯನ್ನು ಅಜ್ಜನ ವಿಗ್ರಹಕ್ಕೆ ಮಂತ್ರಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ಅವರಿಗೂ ಭಕ್ತಿಯಿಂದ ಸೇವಿಸಲು ಹೇಳುತ್ತೇನೆ. ಅವರ ಕಷ್ಟಗಳು ಪರಿಹಾರವಾದ ಬಗ್ಗೆ ಬಂದು ಶ್ರದ್ಧೆಯಿಂದ ತಿಳಿಸುತ್ತಾರೆ. ಇದುವರೆಗೆ ಅದೆಷ್ಟೋ ಭಕ್ತರಿಗೆ ಅಜ್ಜನ ದಯೆಯಿಂದ ಕಷ್ಟ ಪರಿಹಾರವಾದ ಬಗ್ಗೆ ತಿಳಿಸುತ್ತಾ ದೇವಸ್ಥಾನದ ಪುರೋಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಗುರುಗಳು ಲಿಂಗೈಕ್ಯರಾದರೂ ಅವರ ಪ್ರಭಾವ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಇದೆ. ಇದಕ್ಕೆ ಭಕ್ತರ ಸಮೂಹವೇ ಸಾಕ್ಷಿ. ಓಂ ಶ್ರೀ ಪರ್ವತೇಶ್ವರಾಯ ನಮಃ.